ನಾನು ಕೋರ್ಟ್ ಹತ್ರ ಬರ್ದೇ ಇದ್ರೆ ಎಲ್ಲಿ ಇನ್ನೊಂದಿನ ಡೇಟ್ ಕೊಟ್ಟು ಕೇಸ್ನ ಎಳಿತಾರೋ ಅಂತ ಭಯನ ಹಾಗೇನು ಆಗಲ್ಲ ಹೆದರ್ಕೋಬೇಡಿ ನನಗೂ ಕೆಲವು ವಿಷಯಗಳು ಬೇಗ ಇತ್ಯರ್ಥ ಆಗಲಿ ಅನ್ನೋದೇ ಇದೆ ನಾನು ಬರ್ತೀನಿ ಬಂದೆ ಬರ್ತೀನಿ ಇನ್ನೊಂದು 10 ನಿಮಿಷಕ್ಕೆ ಹೊರಡ್ತೀನಿ ಗೌರಿ ನಿನ್ನ ಗಂಡನ मान मर्याद अल्लप बंगारदिटो यो कितोद हिंदे ओडाड़ता न्याय है ಒಬ್ಬಳು ಕೈ ಕೊಟ್ಟು ಇನ್ನೊಬ್ಬಳು ಕೈ ಹಿಡಿದ್ರೆ ಅವಳ ಜೀವನ ಉದಾರ ಆಗುತ್ತಾ ಗೌರಿ ಅಂತ ಹೆಣ್ಣನ ನೀನು ಹೆಂಡತಿಯಾಗಿ ಪಡೆದಿರೋದಕ್ಕೆ ನೀನು ಪುಣ್ಯ ಮಾಡಿರಬೇಕು ಅಂತವಳಿಗೆ ಕೈ ಕೊಟ್ಟು ಹೋಗ್ತೀನಿ ಅಂತೀಯಲ್ಲ ನಿಂಗೆ ನಾಚಿಕೆ ಆಗಲ್ವಾ ಅವಳ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳು ಅವಳ ಜೊತೆ ಜೀವನ ಮಾಡು ಗೌರಿ ಇನ್ನೊಬ್ಬರಿಗೆ ಮಾದರಿ ಆಗೋ ಅಂತ ಹೆಣ್ಣು ನನ್ನ ಮಗಳು ಕೂಡ ಇವಳ ತರ ಆಗಬೇಕು ಅಂತಿದ್ದಾಳೆ अंत गुण इधर निन् काल बिद बेडकोतीनप्प गौरी ना कई बिडबेडप्प प्लीज हलो हलो गौरी फोन कट माड्बिट्ट अन्सुत्ते ना निन्न मातड़ो फोन होली यारे क्वंत बुद्धि इतलवा आ बुद्धि नन गंडन गिद्दिद्रे नन जीवन इल्ली तंक बर्तिरलिल्ल सरी नान होरडतीनि धैर्यवागि होगिबिट बा गौरी यावदे ओत्तडक्को निन्न गंड याव नाटक आडिद्रो नीन बलियागबेड नान डैवर्स कोडल्ल अन्नो मात मेले निंतको ಯಾವುದೇ ಕಾರಣಕ್ಕೂ ನೀ ಧೈರ್ಯ ಕಳ್ಕೊಬೇಡ ಗೌರಿ ಹಾಗೇನೋ ಆಗಲ್ಲ ಬಿಡು ಗೌರಿ ಯಾಕಂದ್ರೆ ಹಿಮ ನೇರವಾಗಿ ದೇವಸ್ಥಾನದಿಂದ ಕೋರ್ಟ್ಗೆ ಬರ್ತಾಳೆ ಅವಳು ನಿನ್ನ ಜೊತೆನೇ ಇರ್ತಾಳೆ ಅವಳು ನಿನ್ನ ಜೊತೆ ಇದ್ರೆ ನಿನ್ನ ವಿರುದ್ಧ ಏನು ನಡೆಯಕ್ಕೂ ಸಾಧ್ಯ ಇಲ್ಲ ಗೌರಿ ಹೋಗ್ಬಿಡ್ ಬಾಮ್ಮ ಒಳ್ಳೆದಾಗ್ಲಿ ಬರ್ತೀನಮ್ಮ ಅಲ್ಲರೀ ನನ್ನ ಕಣ್ಣೆದ್ರಿಗೆ ಬಿದ್ರಿ ಏನು ಆಗಿಲ್ಲ ಅಂತ ಬೇರೆ ಹೇಳ್ತಾ ಇದೀರಾ ನಿಮ್ಮ ನೋವು ನನಗೆ ಅರ್ಥ ಆಗಲ್ವಾ ಭಾಗ್ಯ ಬಿದ್ದಿದ್ ನಾನಾದರೂ ಅದರ ನೋವನ್ನ ನೀನು ಅನುಭವಿಸ್ತಿದ್ದೀಯಾ ಅಲ್ವಾ ಮನಸ್ಸುಗಳನ್ನ ಅರ್ಥ ಮಾಡ್ಕೊಂಡಿರೋ ಸಂಸಾರದಲ್ಲಿ ಯಾರೇ ಬಿದ್ರು ನೋವಾಗೋದು ಹತ್ರ ಇರೋರಿಗೆ ರೀ ಆದ್ರೆ ಒಂದ್ ತಿಳ್ಕೋ ಭಾಗ್ಯ ನಾವಾಗೆ ನಾವು ಬಿದ್ದಾಗ ಆಗೋ ನೋವೇ ಬೇರೆ ಬೇರೆಯವರು ನಮ್ಮನ್ನ ಬಿಳಿಸಿದಾಗ ಆಗೋ ನೋವೇ ಬೇರೆ ಅದು ನಿಜ ರೀ ಆದ್ರೆ ನಮ್ಮ ಕುಟುಂಬದಲ್ಲಿ ಬೀಳ್ಸೋ ಬುದ್ಧಿ ಇರೋರು ಯಾರು ಇಲ್ಲ ಬಿಡಿ ಯಾರು ಇಲ್ಲ ಅಂತ ಹೇಳ್ತಿರೋ ನೀನು ಅವತ್ತೊಂದ ಸರ್ತಿ ತಿಪ್ಪಣ್ಣ ಭಟ್ರತ್ರ ಜಾತಕ ತೋರ್ಸಕ್ಕೆ ಹೋಗಿದ್ದಾಗ ಅಂತ ಬುದ್ಧಿ ಅಳಿಯಂದ್ರಿಗೆ ಬಂದುಬಿಟ್ರೆ ಅಂತ ಆತಂಕಪಟ್ಟಿದ್ದೆ ಅಲ್ವಾ ಹ್ಮ್ ಅದು ನಾನು ಮಾಡಿ ತುಂಬಾ ದೊಡ್ಡ ತಪ್ಪು ನೋಡಿ ಅಲ್ಲರಿ ಒಂದೊಂದ ಸಲ ನಾವು ನಮ್ಮ ಹತ್ರ ಇರೋ ಬಂಗಾರನ ಹಿತ್ತಾಳೆ ಅಂತ ಅನ್ಕೊಂಡ್ಬಿಡ್ತೀವಿ ನೋಡಿ ಆದ್ರೆ ಹಾಗ ಅನ್ಕೊಂಡ ಮಾತ್ರಕ್ಕೆ ಬಂಗಾರ ಹಿತ್ತಾಳೆ ಆಗೋಕೆ ಸಾಧ್ಯನಾ ಪರವಾಗಿಲ್ಲ ಕಡೆ ನೀನು ಸಂದರ್ಭ ಸಿಕ್ತು ಅಂತ ಅಳೆಯಂದ್ರನ ಬಂಗಾರಕ್ಕೆ ಹೋಲಿಸಿ ಹೇಳಿಸ್ತಿದೀಯಾ ಸುಮ್ಮನೆ ಇರ್ರಿ ಸಾಕು ಬಂಗಾರ ಅಂತಂದ್ರೆ ಹೀಯಾಳಿಸಿದಾಗ ಲೇ ನಮ್ಮ ಅಳೆಯಂದ್ರ ದೇವರು ಕಣೆ ಬಂಗಾರ ಅಂದ್ರೆ ದೇವರ ಬೆಲೆ ಕಡಿಮೆ ಆಗೋದಿಲ್ವಾ ಅಂತ ಬಂಗಾರನ ಸೃಷ್ಟಿ ಮಾಡೋ ಶಕ್ತಿ ಇರೋದು ದೇವರಿಗೆ ತಾನೆ ಅದೇ ಬಂಗಾರ ಅಲ್ವೇನೆ ಅಳೆಯಂದ್ರ ರೂಪದಲ್ಲಿ ಗೌರಿ ಕೈ ಹಿಡಿದಿರೋದು ನಿಜ ನಿಜ
ನಮ್ಮ ಅಳಿಯಂದ್ರ ಮುಂದೆ ಯಾವುದೇ ಹೋಲಿಕೆನ ಹೋಲಿಸಿದ್ರು ಹೋಲಿಕೆನೇ ತಲೆ ತಕ್ಕಿಸ್ಬಿಡುತ್ತೆ. ಯಾಕ್ರಿ ನಗ್ತಾ ಇದ್ದೀರಾ? ಅಲ್ಲ, ನಿತ್ಯ ನಾವು ಆಡೋ ಮಾತಲ್ಲಿ ನಮ್ಮ ಮಾತಿಗಿಂತ ಹೆಚ್ಚಾಗಿ ನಾವು ಗೌರಿ ಅಳಿಯಂದ್ರ ಬಗ್ಗೆನೇ ಜಾಸ್ತಿ ಮಾತಾಡ್ತಿರ್ತೀವಲ್ವಾ ಅವಾಗ? ಅದು ಅವರ ಮೇಲೆ ನಮಗಿರೋ ಪ್ರೀತಿ ತೋರಿಸುತ್ತೆ. ನಾವು ನಮ್ಮ ಪ್ರೀತಿನ ಅವರ ಮೇಲೆ ತೋರಿಸ್ತೀವಿ, ಅಳಿಯಂದ್ರು ತಮ್ಮ ಪ್ರೀತಿನ ಗೌರಿ ಮೇಲೆ ತೋರಿಸ್ತಾರೆ. ಇನ್ನು ಬೀಗರ ಮನೆಯವರಂತೂ ಅವರ ಪ್ರೀತಿನ ಮಗನಿಗಿಂತ ಹೆಚ್ಚಾಗಿ ಸೊಸೆ ಮೇಲೆ ತೋರಿಸ್ತಾರೆ. ಅಲ್ಲ ಕಣೆ ಭಾಗ್ಯ, ಇಂಥ ಒಂದು ಬಾಂಧವ್ಯ ಈ ಜಗತ್ತಿನ ಎಲ್ಲರ ಮಧ್ಯನೂ ಇದ್ದರೆ ಇಡೀ ಜಗತ್ತು ರಾಮರಾಜ್ಯ ಆಗೋದಿಲ್ವೇನೆ? ಹ್ಞೂ, ಆಗತ್ತೆ. ಆದರೆ ಅಂಥ ರಾಜ್ಯನ ನಾವು ನೋಡಬೇಕು ಅಂದರೆ ರಾವಣನ್ನ ಗೆಲ್ಲಲೇಬೇಕು, ಮಾರೀಚನ್ನ ಕೊಲ್ಲಲೇಬೇಕು, ಅಗಸನ್ ಹಗುರವಾದ ಮಾತನ್ನ ಕೇಳಲೇಬೇಕು, ಸೀತೆ ಅಗ್ನಿ ಪರೀಕ್ಷೆ ಆಗಲೇಬೇಕು, ವನವಾಸಕ್ಕೆ ಹೋಗಲೇಬೇಕು. ಅಂಥ ಕಷ್ಟಗಳು ನಮ್ಮ ಗೌರಿಗೆ ಯಾವತ್ತೂ ಬರೋದಿಲ್ಲ ಕಣೆ. ಯಾಕೆಂದರೆ ಅವಳ ಪಕ್ಕ ಅವಳ ರಾಮ ಯಾವಾಗಲೂ ಇರ್ತಾನೆ, ಇಡೀ ಜೀವನ ಪೂರ್ತಿ ಅವಳನ್ನ ಕಾಯ್ತಿರ್ತಾನೆ. ನೋಡಿ, ವಕೀಲರನ್ನೇ ಆಗಲಿ ಅಥವಾ ಡಾಕ್ಟರ್ನೇ ಆಗಲಿ ಅಥವಾ ಪೊಲೀಸ್ನವ್ರನ್ನೇ ಆಗಲಿ ಹೇಗಿದ್ದೀರಿ ಅಂತ ಮಾತ್ರ ಕೇಳಬಾರ್ದು, ಅವರಿಂದ ನೀವು ಹೇಗಾಗ್ತೀರಿ ಅನ್ನೋದನ್ನ ಮಾತ್ರ ನೋಡ್ಕೋಬೇಕು. ಹಾಗಾದ್ರೆ ಹೇಳಿ, ಇವತ್ತು ನಿಮ್ಮಿಂದ ನಾವು ಹೇಗಾಗ್ತೀವಿ? ನೋಡಿ ಗೌರಿ, ಆವತ್ತು ಹೇಳಿದ ಮಾತನ್ನೇ ಇವತ್ತು ಜಡ್ಜ್ ಮುಂದೆ ನಿಂತ್ಕೊಂಡು ಅಂಜದೆ ಅಳಕದೆ ಕಣ್ಣೀರು ಹಾಕದೆ ತೊದಲದೆ ಧೈರ್ಯದಿಂದ ಹೇಳ್ಬಿಟ್ರೆ ಮುಗೀತು, ಮುಂದಿನ ಕೆಲಸ ನಂದು. ಗುಡ್. ಅಯ್ಯೋ, ಗುಡ್ ಅನ್ನೋದು ಬಿಡಿ ಸರ್. ಅವರಿಬ್ರು ಎಲ್ಲಿ ನೋಡಿ, ಸಂಸಾರ ಆಗೋದಕ್ಕೆ ಹೇಗೆ ಗಂಡ ಹೆಂಡತಿ ಒಟ್ಟಿಗೆ ಸೇರ್ಬೇಕೋ ಹಾಗೆ ಸಂಸಾರ ಒಡೆಯೋಕ್ಕೂ ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ಸೇರ್ಬೇಕು. ಈಗೇನು ಒಂದಾಗಿರೋ ಸಂಸಾರನ ಮುರಿಯೋತಾನೆ ನನ್ನ ಮುಂದಿನ ಕೆಲಸ? ಮಹಿ ಹೊರಟಾಗಿದೆ, ಗೌರಿನೂ ಹೊರಟಿದ್ದಾಳೆ. ಗುಡ್. ಇಬ್ರು ಒಟ್ಟಿಗೆ ಬರ್ತಾ ಇದ್ದಾರಾ? ಎಲ್ರಿ ಬರೋದಕ್ಕೆ ಸಾಧ್ಯ? ಒಬ್ಬೊಬ್ರು ಒಂದೊಂದ್ ಕಡೆಯಿಂದ ಬರ್ತಾ ಇದ್ದಾರೆ, ಇಲ್ಲಿ ಬಂದು ಒಂದಾಗ್ತಾರೆ. ಅಣ್ಣ, ಇಲ್ಲಿ ಬಂದು ಬೇರೆ ಆಗ್ತಾರೆ. ಗೌರಿಗೆ ಎಲ್ಲಾ ತರಹದ ಎಚ್ಚರಿಕೆ ಕೊಟ್ಟಿದ್ದೀರ ತಾನೆ? ಅವಳಿಗೆ ಕೊನೆ ಎಚ್ಚರಿಕೆ ಕೋರ್ಟ್ ಆವರಣದಲ್ಲಿ ಅವಳ ಗಂಡನಿಂದನೇ ಸಿಗತ್ತೆ. ಹ್ಮ್, ಅದಾದ್ಮೇಲೆ ಗೌರಿಗೆ ಏನಿದ್ರು ಕಟ್ಟಿಸ್ಕೊಂಡಿರೋ ತಾಳಿನ ಕಿತ್ತೆಸೆದು ಹೋಗ್ತಾ ಇರೋದೇ ಕೆಲಸ. ಓಕೆ, ನಾನು ಕೋರ್ಟ್ ಹಾಲಲ್ಲಿ ಇರ್ತೀನಿ, ಅವರಿಬ್ಬರು ಬಂದ ತಕ್ಷಣನೇ ನೀವು ನನಗೆ ಇನ್ಫಾರ್ಮೇಶನ್ ಕೊಡಿ, ನಾನು ಬರ್ತೀನಿ. ಸಾಗರಿ, ಇವತ್ತು ಇದೇ ಆ ಗೌರಿಗೆ, ಇವತ್ತಿಗೆ ಅವಳು ಆಡಿದ ನಾಟಕಗಳಿಗೆಲ್ಲ ಮುಕ್ತಾಯ. ಶುಭಂ ಮಂಗಳಂ, ಕಾಂಗ್ರೆಟ್ಸ್. ಅಣ್ಣ, ಯಾವುದೇ ಕೆಲಸ ಮುಗಿಯೋದಕ್ಕಿಂತ ಮುಂಚೆ ಅದು ಹೀಗೆ ಮುಗಿಯುತ್ತೆ ಅಂತ ಅದ್ರ ಫಲ ಎಂಜಾಯ್ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಮುಗ್ದೆ ಮುಗಿಯುತ್ತಮ್ಮ, ಆ ಕಡೆ ಹಿಮ ಕಿಡ್ನಾಪ್ ಆಗಿದ್ದಾಳೆ ಅಂತ ನಮ್ಮವ್ರು ಫೋನ್ ಮಾಡಿದ ತಕ್ಷಣ ನಾವು ಅನ್ಕೊಂಡಂಗೆ ಆಗುತ್ತೆ. ಆಗತ್ತಮ್ಮ, ಕೊಡು ಕೈ. ಏನತ್ತೆ ಇದು, ಗೌರಿಯಿಂದ ಫೋನ್ ಬಂದ್ಮೇಲೆ ನೀವು ಒಂದೇ ಸಮನೆ ಯೋಚನೆ ಮಾಡ್ತಾ ಕೂತ್ಬಿಟ್ಟಿದ್ದೀರಾ? ಮತ್ತೆ ಮಾಡ್ದೆ ಇರಕ್ಕಾಗತ್ತ ಮಧುರ? ನೀವು ಗೌರಿ ಮಾತಾಡೋದನ್ನ ಬರೀ ಮಾತು ಅಂತ ಕೇಳಿಸ್ಕೊಂಡಿರ್ತೀರ, ಆದ್ರೆ ನಾನು ಅದರ ಅಂತರಾಳನ ಕೆದಕ್ತಾ ಅರ್ಥ ಮಾಡ್ಕೋತಾ ಹೋಗ್ತೀನಿ ಗೊತ್ತಾ. ಹಾಗಾದ್ರೆ ಗೌರಿ ಫೋನ್ ಮಾಡಿ ಹೇಳಿದ ಮಾತುಗಳಲ್ಲಿ ಕೇವಲ ಒಂದು ಅರ್ಥ ಇರಲಿಲ್ಲ, ನಾನಾ ಅರ್ಥಗಳಿದ್ದು. ಅವಳು ನಮಗೆ ಏನೋ ಹೇಳ್ದೇನೆ ಏನೋ ಹೇಳಬೇಕು ಅಂತ ಪ್ರಯತ್ನ ಪಡ್ತಿದ್ದಾಳೆ ಅಂತ ನನಗನ್ಸುತ್ತೆ. ಇರೋದನ್ನ ನೇರವಾಗಿ ಮಾತಾಡಿ ಗೌರಿಗೆ ಅಭ್ಯಾಸ ಆತೆ.
ಆದ್ರೆ ಇವತ್ತವಳಿಗೆ ನೇರವಾಗಿ ಮಾತಾಡೋದಕ್ಕಾಯ್ತೋ ಇಲ್ವೋ ಯಾರು ಗೊತ್ತು. ಅತ್ತೆ, ನೀವು ಆಡ್ತಿರೋ ಮಾತಲ್ಲಿ ಸಂಶಯ ಇದೆಯಾ ಅಥವಾ ಸಂತೋಷ ಇದೆಯಾ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಸಂಶಯ ಬೆರೆತ ಸಂತೋಷ ಇದೆ ಮಧುರ. ಅಂದ್ರೆ ಅಂದ್ರೆ ಗೌರಿ ಇವತ್ತು ವಿಶೇಷವಾದ ದಿವಸ ಅಂದ್ಲು ತಾನೆ? ಹೌದು. ಅದಕ್ಕೆ ನಮ್ಮೆಲ್ಲರ ಆಶೀರ್ವಾದ ಬೇಕು ಅಂದ್ಲು ತಾನೆ? ಹೌದು. ಬಂದ ಫಲಿತಾಂಶ ಅಲ್ಲಿಂದ ಬಂದ ಮೇಲೆ ಹೇಳ್ತೀನಿ ಅಂದ್ಲು ತಾನೆ? ಹೌದು. ಅಂದ್ಮೇಲೆ ಅವಳು ಹೋಗಿದ್ದು ಡಾಕ್ಟರ್ ಹತ್ರ ಕಂಡ್ರೆ ಅಲ್ಲಿ ನಾಡಿ ಹಿಡಿದು ಹೇಳೋರು ಒಬ್ರು ಇಲ್ಲ. ಅದಕ್ಕೆ ತಾನು ತಾಯಿ ಆಗ್ತಿದ್ದೀನೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ಡಾಕ್ಟರ್ ಹತ್ರ ಹೋಗಿದ್ದಾಳೆ. ಫಲಿತಾಂಶ ಬಂದ್ಮೇಲೆ ನಮ್ಗೆಲ್ಲ ಹೇಳ್ತಾಳೆ. ಹೇ ಮಧುರ, ಆದಷ್ಟು ಬೇಗ ನಿನ್ನ ಮಡ್ಲಿಗೆ ಒಂದು ಮುದ್ದಾದ ಮೊಮ್ಮಗು ಬರೋ ಕಾಲ ಹತ್ರ ಬರ್ತಿದೆ ಕಣೆ. ಅತ್ತೆ, ಸುಮ್ ಸುಮ್ನೆ ಏನೇನೋ ಅಂದ್ಕೊಂಬೇಡಿ. ಅವಳ ಗಂಡನೇ ಡಾಕ್ಟರ್ ಆಗಿರ್ಬೇಕಾದ್ರೆ ಬೇರೆ ಡಾಕ್ಟರ್ನ ಯಾಕೆ ಹುಡ್ಕೊಂಡು ಹೋಗ್ಬೇಕು ಹೇಳಿ? ಯಾಕೆ ಹುಡ್ಕೊಂಡು ಹೋಗ್ಬಾರ್ದು ಕಮ್ಲಿ? ಅವಳ ಗಂಡಂಗೆ ಸರ್ಪ್ರೈಸ್ ಕೊಡ್ಬೇಕು ಅನ್ನೋ ಆಸೆ ಇರ್ಬೋದಲ್ಲ. ಅದೇನೋ ನೀನು ಪ್ರೈಸು ಅಂದಿಯಲ್ಲ, ಅದು ಯಾರಿಗೂ ಗೊತ್ತಿಲ್ದಿರೋ ಹಾಗೆ ಇದ್ದಕ್ಕಿದ್ದಾಗೆ ಹೇಳೋ ತಾನೆ? ಹಾ, ಹೌದು ಹೌದು, ತಾಯಿ ಆಗ್ತಿರೋ ವಿಷಯ ಆಗ್ತಿದ್ದವಳಿಗೆ ತಾನೇ ಮೊದ್ಲು ಗೊತ್ತಾಗೋದು. ಏನಾದ್ರೂ ಆಗದೆ ಹೋದ್ರು ಗೌರಿ ನಮ್ಗೆ ವಿಷಯ ತಿಳಿಸೇ ತಿಳಿಸ್ತಾಳೆ. ಅಲ್ಲಿವರೆಗೂ ಯಾವ ವಿಷಯನೂ ಕೆತ್ಕೋದ್ ಬೇಡ ಅತ್ತೆ. ಅಯ್ಯಲೆ, ಕೆದಕ್ದೇ ಇದ್ರು 3 ತಿಂಗಳಿಗೆ ಅದಾಗದೇ ಗೊತ್ತಾಗತ್ತೆ ಬಿಡೆ. ಒಟ್ಟಿನಲ್ಲಿ ಸಫಲಮ್ಮನ ಕೃಪೆ ನಮ್ಮ ಕಡೆ ಇದೆ, ನಮ್ಮೆಲ್ಲರ ಆಶೀರ್ವಾದ ಗೌರಿ ಕಡೆ ಇದೆ. ಏನ್ ಗುರು, ಇಷ್ಟೊತ್ತಾದ್ರೂ ಗಾಡಿ ಬರ್ಲಿಲ್ಲ? ಏ, ಹೊರಟಿದ್ದಾರೆ ಅಂತ ಅಣ್ಣ ಆಗ್ಲೇ ಫೋನ್ ಮಾಡಿ ಹೇಳಿದ್ರಲ್ಲೋ. ಅಣ್ಣ ಅಣ್ಣ, ಅಲ್ಲ ನೋಡಿ, ಅದೇ ಕಲರ್ ಗಾಡಿ, ಅದೇ ನಂಬರ್. ಹೌದು ಕಣ, ಅದೇ. ಅಣ್ಣ, ಮಹಿ ಬನ್ನ. ಮಹಿ ಬರೋದ್ ಹಾಗಿರ್ಲಿ, ನೀನ್ ಯಾಕೆ ಹೀಗೆ ಓಡಾಡ್ತಾ ಇದೀಯಾ? ಸುಮ್ನೆ ಬಂದು ಕುತ್ಕೋಬಾರ್ದ? ಅದರ್ವೈಸ್ ನಾನು ಕ್ಲಾಸ್ ಮನುಷ್ಯನೇ, ಹಿಮಾ ವಿಷಯದಲ್ಲಿ ನಾನು ಬ್ಲ್ಯಾಂಕ್ ಆಗ್ಬಿಟ್ಟಿದ್ದೀನಿ ಗೊತ್ತಾ? ಅಣ್ಣ ನೋಡು, ಮಹಿ ಬಂದ. ಹಾಯ್ ಅಂಕಲ್. ಏನ್ ಮಹಿ, ನೀನು ನಾವಿಲ್ಲಿ ಟೆನ್ಷನ್ ಅಲ್ಲಿ ಕಾಯ್ತಾ ಇದೀವಿ, ನೀನ್ ಆರಾಮಾಗಿ ಬರ್ತಾ ಇದೆಯಲ್ಲ. ಹಿಮಾ ಕಿಡ್ನಾಪ್ ಅಲ್ಲ? ಅದಾಗತ್ತೆ ಮಹಿ, ಅದು ನಮ್ ವಿಷಯ, ಅಣ್ಣ ಜವಾಬ್ದಾರಿ ತಗೊಂಡಿರೋ ವಿಷಯ. ನೀನು ನಿನ್ನ ವಿಷಯದಲ್ಲಿ ರೆಡಿ ಆಗಿದ್ಯಾ? ನಾನೇನೋ ರೆಡಿ ಅಂಟಿ, ಆದ್ರೆ ಹಿಮಾ ಗೌರಿ ಜೊತೆ ಬರಬಾರ್ದಷ್ಟೇ. ಅವಳು ಬರ್ದೇ ಇದ್ರೆ ನಾನು ನಮ್ಮ ಬ್ರಹ್ಮಾಸ್ತ್ರನ ಉಪಯೋಗಿಸಿ ಹೇಗಾದ್ರೂ ಗೌರಿ ಮನ ಒಲಿಸಿ ಅವಳ ಕೈ ಡಿವೋರ್ಸ್ ಕೊಡೋ ಹಾಗೆ ಮಾಡ್ತೀನಿ. ನನ್ನ ಗಂಡ ಬೇಡ ಅನ್ನೋದನ್ನ ಸ್ಪಷ್ಟವಾಗಿ ಅವಳು ಬಾಯಲ್ಲಿ ಹೇಳಿಸ್ತೀನಿ. ಆದರೆ ನನಗಿರೋ ಭಯ ಒಂದೇ, ಹಿಮಾ ಇಲ್ಲಿಗೆ ಬರಬಾರ್ದು. ಅವಳು ಬರ್ದೇ ಇದ್ರೆ ಎಲ್ಲ ಕೆಲಸನೂ ಆರಾಮಾಗುತ್ತೆ. ಅದಕ್ಕೆ ಕೇಳ್ತಾ ಇದ್ದೀನಿ, ಹಿಮಾ ಕಿಡ್ನಾಪ್ ಆದ್ಲಾ? ಖಂಡಿತ ಆಗುತ್ತೆ. ನಾನು ಅಂದ್ಕೊಂಡ ಪ್ರಕಾರ ನನ್ನ ಮಗಳ ಕಿಡ್ನಾಪು ಇಷ್ಟೊತ್ತಿಗೆ ಆಗಿರುತ್ತೆ ಅನ್ಸುತ್ತೆ. ನಾನೇ ಫೋನ್ ಮಾಡ್ಬೋದು, ಆದ್ರೆ ಅವರೇ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಲಿ ಅಂತ ಕಾಯ್ತಾ ಇದ್ದೀನಿ ಅಷ್ಟೇ. ಬಂದಾಯ್ತು, ಆದ್ರೆ ಗೌರಿ ಇನ್ನೂ ಯಾಕೆ ಬಂದಿಲ್ಲ?